ಗೆಳೆಯರೆ, ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ. ಅನುರಾಗ ಸಂಗಮ ಸಿನಿಮಾ ನಮ್ಮ ಕನ್ನಡದರಿಗೆ ಬಂದಾಗ ನಮಗೆ ನೆನಪಾಗುವ ಹಾಡು ಓ ಮಲ್ಲಿಗೆ. ಓ ಮಲ್ಲಿಗೆ ಅನ್ನೋ ಹಾಡು ಕೇಳಿದ ಕೂಡಲೇ ನಮಗೆ ಮೊದಲಿಗೆ ನೆನಪಾಗುವಂಥ ಹೆಸರು ಶ್ರೀ ರಮೇಶ್ ಚಂದ್ರ ಅವರದು. ರಮೇಶ್ ಚಂದ್ರ ಅವರು ಸುಮಾರು 100ಕ್ಕಿಂತಲೂ ಜಾಸ್ತಿ ಸಿನಿಮಾ ಗೀತೆಗಳನ್ನು ಹಾಡಿದ್ದಾರೆ. ಆಕಾಶವಾಣಿಯಲ್ಲಿ ಬಿ ಹೈಗ್ರೇಡ್ ಕಲಾವಿದನಾಗಿ ಗುರುತಿಸಲ್ಪಟ್ಟಿದ್ದಾರೆ. ಹಾಗೆಯೇ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಿ ಅಶ್ವಥ್ ಅವರಿಗೆ ಸರಿಸಮನಾಗಿ 2 ಸಾರಿ ಸಂಗೀತಕ್ಕೆ ರಾಜ್ಯ ಪ್ರಶಸ್ತಿಯನ್ನು 1995-96 ಮತ್ತು 2000 ಮತ್ತು 2001 ಎರಡು ಸಾರಿ ಪಡ್ಕೊಂಡು ಅವರ ಜೊತೆ ತನ್ನ ಗೌರವವನ್ನು ಹಂಚಿಕೊಂಡಿದ್ದಾರೆ. ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ 2013 ಮತ್ತು 2014 ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ, ಹೀಗೆ ಪ್ರಶಸ್ತಿಗಳನ್ನೆಲ್ಲ ನಾವು ಲೆಕ್ಕ ಹಾಕ್ತಾ ಹೋದರೆ ಬಹುಶಃ ಅದೇ ಒಂದು ಇಡೀ ದಿನದ ಪ್ರೋಗ್ರಾಮ್ ಆಗುವ ಸಾಧ್ಯತೆ ಇದೆ. ಅಂತಹ ಒಂದು ಸಂಗೀತದ ಅಪ್ರತಿಮ ಪ್ರತಿಭೆ, ಒಂದು ವಿಶೇಷ ಧ್ವನಿ ನಮ್ಮ ಶ್ರೀ ರಮೇಶ್ ಚಂದ್ರ ಅವರು ಇವತ್ತು ಟೋಟಲ್ ಕನ್ನಡ ನಮ್ಮ ಚಾನೆಲ್ಗಾಗಿ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ, ಹೇಳಲಿಕ್ಕೆ ಆಗದಂಥ ಕೆಲವು ವಿಷಯಗಳನ್ನೆಲ್ಲ ಇವತ್ತು ನಮ್ಮ ಮುಂದೆ ಬಿಚ್ಚಿಡೋದಕ್ಕೆ ಇವತ್ತು ಬಂದಿದ್ದಾರೆ. ರಮೇಶ್ ಚಂದ್ರ ಅವರೇ, ನಿಮಗೆ ಹೃತ್ಪೂರ್ವಕ ಸ್ವಾಗತ ಮಾಡ್ತಾ ಇದೆ. ರಮೇಶ್ ಚಂದ್ರ ಅವರೇ, ಬಾಲ್ಯದಿಂದಲೇ ಸಂಗೀತದಲ್ಲಿ ಒಂದು ವಿಶೇಷ ಆಸಕ್ತಿ ಇಟ್ಕೊಂಡು ನೀವು ಸಂಗೀತ ಕ್ಷೇತ್ರಕ್ಕೆ ಬಂದಿರಿ. ನಿಮ್ಮ ಬಾಲ್ಯದ ದಿನಗಳಿಂದಲೇ ನಾವು ಆರಂಭಿಸೋಣ. ನಿಮ್ಮ ಬಾಲ್ಯ ಹೇಗಿತ್ತು, ನಿಮ್ಮ ಶಾಲಾ ದಿನಗಳೇ ಹೇಗಿದ್ದವು, ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಈ ಸಂಗೀತದ ಪ್ರಯಾಣ ಅನ್ನೋದನ್ನು ನಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲಿಗೆ ನಮಸ್ಕಾರ. ನನ್ನ ಬಾಲ್ಯ ಅಂತ ಹೇಳಬೇಕಂದ್ರೆ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೆ ನನಗೆ ಯಾವುದು ನೆನಪಿಲ್ಲ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ವರೆಗೆ ಏನು ಇದನ್ನ ಅದು ನೆನಪಿಲ್ಲ. ನಾನು ಆ್ಯಕ್ಚುಲಿ ಹುಟ್ಟಿದ್ದು ಮಂಗಳೂರಲ್ಲಿ, ಅಲ್ಲಿ ನಮ್ಮ ಅಜ್ಜಿ ಮನೆ ಇದ್ದದಲ್ಲಿ. ಅಜ್ಜಿ ಮನೆ ಅಂದರೆ ತಾಯಿಯ ತಾಯಿ ಮನೆ. ನಾನೇ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ಫಸ್ಟ್ ಮಗ ನಾನೇ. ನಾವು 6 ಜನ ಮಕ್ಕಳು, 3 ಗಂಡು 3 ಹೆಣ್ಣು. ಹಾಗಾಗಿ ನಾನು ಹುಟ್ಟಿದ್ದು ಅಲ್ಲಿ ಮಂಗಳೂರಲ್ಲಿ. ನಾನು ನಿಮ್ಮ ಬರ್ತ್ ಪ್ಲೇಸಲ್ಲಿ ಅಂತ ಕೇಳೋದು ಕೆಲವೊಮ್ಮೆ ಕನ್ಫ್ಯೂಷನ್ ಆಗೋದು ಇದೆ ನನಗೆ. ನಾನು ಕಾಸರಗೋಡು ಹೇಳಬೇಕಾ ಮಂಗಳೂರು ಹೇಳಬೇಕಂತ, ಆದರೆ ಹುಟ್ಟಿದ್ದು ಮಂಗಳೂರಲ್ಲಿ. ಆಮೇಲೆ ಮತ್ತೆ ಅಲ್ಲಿಂದ ಕಾಸರಗೋಡಲ್ಲಿ ಬೆಳೆದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್ವರೆಗೂ ಹೋಯಿತು ಅಲ್ಲಿ. 6th ಸ್ಟ್ಯಾಂಡರ್ಡ್ ಆದಮೇಲೆ ನನಗೆ ಸ್ವಲ್ಪ ಓದು ಮುಂದುವರಿಸೋಕ್ಕೆ ನಮ್ಮ ಮನೆಯಲ್ಲಿ ಕಷ್ಟ ಆಯಿತು ಸ್ವಲ್ಪ. ನಮ್ಮ ತಂದೆಯವರಿಗೆ ಒಂದು ಹೊಟ್ಟೆ ನೋವು ಥರ, ಯಾವಾಗಲೂ ಹೊಟ್ಟೆ ಉಚಿತ ಇರ್ತಾರೆ. ಸೊ ನಮ್ಮ ತಾಯಿಗೆ ಅದು ಎಜುಕೇಷನ್ ಅಂತೇಳಿ ಹೇಳಲಿಕ್ಕೆ ಏನಿಲ್ಲ. ಹಾಗಾಗಿ ನನ್ನ ಓದು ಅಲ್ಲಿಗೆ ಫಿನಿಶ್ ಆಯಿತು. ಆದರೆ ನನಗೆ ಓದಲಿಕ್ಕೆ ಮನಸ್ಸಿತ್ತು ತುಂಬ. ಹೌದು. ಹಾಗಾಗಿ ನಾನು ಓದಲೇಬೇಕು ಅಂತ ಹೇಳುವಾಗ ನಮ್ಮ ತಂದೆ ಹೇಳಿದ್ರು ನನಗೆ ಆಗೋದಿಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ನಾನು ಹಠ ಬಿಡಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಅಮ್ಮನ ತಂಗಿ, ಸಣ್ಣ ತಂಗಿ, ಅವರು ಒಂದು ಕಂಡೀಷನ್ ಹೇಳಿದರು. ನಾನು ಆವಾಗ ನಾನು ಈ 6ನೇ ಕ್ಲಾಸಿಗೆ ಮುಟ್ಟುವಾಗ ನಾನು ಬೀಡಿ ಕಟ್ಟಲಿಕ್ಕೆ ಶುರು ಮಾಡಿದ್ದೆ. ಯಾವಾಗ 5ನೇ ಕ್ಲಾಸ್ ಬಿಗಿನಿಂಗಿಂದನೂ ನಾನು ಬೀಡಿಗೆ ನೂಲು ಹಾಕಿ ಹಂಗೆ ಬೀಡಿ ಕಟ್ಟಕ್ಕೆ ಶುರು ಮಾಡಿದ್ದೆ. ಮಂಗಳೂರು ಕಡೆ ಅದೆಲ್ಲ ಸಾಮಾನ್ಯವಾಗಿ ಜೀವನನೇ ಅದರಲ್ಲಿ, ಬೀಡಿಯಲ್ಲೇ. ಹೌದು. ಆದರೆ ಬೀಡಿ ನಾನು ಸ್ವಲ್ಪ ಫಾಸ್ಟಾಗಿ ಬೀಡಿ ಇದು ಬೇಗ ಆಗ್ತಾಯಿತ್ತು ನನಗೆ. ನನ್ನ ದಿವಸಕ್ಕೆ ಒಂದು ದಿವಸದಲ್ಲಿ 3,000 ಎಲೆ ಕತ್ತರಿಸಿ 3,000 ಬೀಡಿ ಕಟ್ತಿದ್ದೆ ಒಂದು ದಿವಸದಲ್ಲಿ. ಸೊ ನನ್ನ ಚಿಕ್ಕಮ್ಮ ಒಂದು ಡಿಮಾಂಡ್ ಹೇಳಿದರು, ನೀನು ದಿವಸಕ್ಕೆ 1,000 ಬೀಡಿ ಕಟ್ಟೋದಿದ್ದರೆ ನಾನೇನೋ ಉದಿಸ್ತೀನಿ ಅಂತ. ಆ ಒಂದು ಆಸೆಗೆ, ಯಾಕಂದರೆ ನನಗೆ ಮಂಗಳೂರಂದರೂ ಇಷ್ಟ. ನಾನು ಈ ರಜಾದ ಟೈಮಲ್ಲೆಲ್ಲ ಮಂಗಳೂರಲ್ಲಿ ಹೋಗಿ 2 ತಿಂಗಳು ಎಂಜಾಯ್ ಮಾಡ್ತಿದ್ದೆ. ಸೊ ಆ ಒಂದು ಕಂಡೀಷನ್ ಮೇಲೆ ನನ್ನನ್ನು ಸಿಕ್ಸಿ ಹಾಕಿದರು. ಸರಿ, ನನಗೆ ಓದಲಿಕ್ಕೆ ಬೇರೆ ಅವಕಾಶ ಇಲ್ಲ, ನಮ್ಮಲ್ಲಿ ಅವಕಾಶ ಇಲ್ಲ. ಮತ್ತು ನಮ್ಮ ಮನೆಯಲ್ಲಿ
ತಂದೆಯವರೆಲ್ಲ ತಾಯಿಯೆಲ್ಲ ಒಪ್ಪಿಕೊಂಡು ಮತ್ತೆ ಮಂಗಳೂರಿಗೆ ಹೋದೆ. ಏಳನೇ ಕ್ಲಾಸು ಮಂಗಳೂರಲ್ಲಿ ಸೇರಿಕೊಂಡೆ, ಗುಡ್ಡ ಶಾಲೆಯಲ್ಲಿ, ಅಶೋಕನಗರ ಬಾವಟಗುಡ್ಡೆಯಲ್ಲಿ, ಅಶೋಕನಗರ ಅಶೋಕನಗರ ಪ್ರಾಥಮಿಕ ಸ್ಕೂಲಲ್ಲಿ ಸೇರಿಕೊಂಡು ಅಲ್ಲಿ ಸೆವೆಂತ್ ಆಯಿತು. ಅಲ್ಲಿ ಏಳನೇ ಕ್ಲಾಸ್ನವರೆಗೆ ಇರೋದು. ಸೊ ಡೈಲಿ ಸ್ಕೂಲ್ ಬ್ಯಾಗಲ್ಲಿಟ್ಟು 1000 ಬಿ ಡಿ ಕಟ್ಕೊಂಡು ಅವತ್ತಿನದು ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ಫ್ರೀ. ಹೀಗಾಗಿ ಸೆವೆಂತು ಆಯಿತು, ಏಯ್ತು ಆಯಿತು. ಈ 8th August ನಮ್ಮ ಚಿಕ್ಕ ಮನೆಗೆ ಮದುವೆ ಆಯಿತು. ಮದುವೆ ಆದಮೇಲೆ ಮತ್ತೆ ಅಲ್ಲಿವರೆಗಿರುವ ಪರಿಸ್ಥಿತಿ ಅಲ್ಲ, ಅವರು ಹೇಳಿದ್ರು ನೀನು ಊರಿಗೆ ಹೋಗು ಅಂತ. ಊರಿಗೆ ಹೋಗು ಅಂತಂದಮೇಲೆ ನಮ್ಮಲ್ಲಿ ಇನ್ನೂ ಸೌಕರ್ಯ ಇಲ್ಲ, ಆದರೆ ಮತ್ತೆ ಹೇಗೂ ಆಯ್ತಲ್ಲ, SSLC ಮುಗಿಸೋಣ ಅಂತೇಳಿ ಮತ್ತೆ 9-10 ಕಾಸರಗೋಡಲ್ಲೇ ಆಯಿತು. ಸೊ ಇದರಲ್ಲಿ ಬೆನಿಫಿಟ್ ಏನಂದರೆ ನಾನು ಚೆನ್ನಾಗಿ ತುಳು ಮಾತಾಡೋಕ್ಕೆ ಕಲ್ತ್ಕೊಂಡೆ ಈ 2 ವರ್ಷದಲ್ಲಿ. ಹಾಗಾಗಿ ಆಮೇಲೆ ಒಳ್ಳೆ ಮಾರ್ಕ್ ಕೂಡ ಇತ್ತು ನನಗೆ ಅಲ್ಲಿ ಕಲ್ತದ್ದು. 7th ಅಶೋಕನಗರ ಆಯಿತು, 8th ಲೇಡಿ ಪಾಂಪೆ ಹೈಸ್ಕೂಲ್ ಆಯಿತು. ಸೊ ಅದು ಆಗಿ ಮತ್ತೆ 9-10 ಕಾಸರಗೋಡಲ್ಲಿ ಆಯಿತು. ಕಾಸರಗೋಡಲ್ಲಿ 9 ಆರಾಮಕ್ಕೆ ಹೋಯಿತು, 10 ಆಗುವಾಗ ತುಂಬ ಟಫ್ ಆಗೋಯ್ತು. ಆವಾಗ ಕನ್ನಡ ಮೀಡಿಯಮಲ್ಲೇ ಕಲ್ತದ್ದು. ಕಾಸರಗೋಡು ಜಿಲ್ಲೆಯಲ್ಲಿ, ಕಾಸರಗೋಡು ತಾಲೂಕಿತ್ತು ಆವಾಗ. ಕಾಸರಗೋಡು ತಾಲೂಕಲ್ಲಿ ಕನ್ನಡ ಶಾಲೆ ಇದೊಂದೇ ಇದ್ದದ್ದು, ಗೋಪಾಲಕೃಷ್ಣ ಹೈಸ್ಕೂಲ್ ಮಾತ್ರ. ಹೌದು, ಪಕ್ಕ ಕನ್ನಡ ಸ್ಕೂಲ್ ಇದ್ದದ್ದು, ಈಗಲೂ ಅದು ಪಕ್ಕ ಕನ್ನಡ ಸ್ಕೂಲೇ. ಅಲ್ಲಿಂದ ನಾನು SSLC ಎಂಡ್ ಆಗೋಷ್ಟೊತ್ತಿಗೆ ನೇಯ್ಗೆ ಕೆಲಸ ಕಲಿತೆ. ನೇಯ್ಗೆ ಕೆಲಸ ನಮ್ಮ ಕುಲ ಕಸುಬು ಕೂಡ. ಸೊ ತಂದೆಯವರು ಮಾಡ್ಕೊಳ್ತಾ ಇದ್ದು. ಸೊ ಆ ಅಷ್ಟೊತ್ತಿಗೆ ನೇಯ್ಗೆ ಕೆಲಸ ಕಲಿತ ಕಾರಣ ಈ SSLC ಮುಗಿಸಿದ ತಕ್ಷಣ ನಾನು BD ನೇಯ್ಗೆಗೆ ಶಿಫ್ಟ್ ಆದೆ. ಹೌದು, SSLCಲಿ ಇರುವಾಗ ನನಗೆ ಆವಾಗ 5ನೇ ಕ್ಲಾಸಿಂದನೂ ನಾನು ತುಂಬ ಹಾಡುಗಳನ್ನು ಕೇಳೋದು ತುಂಬ ಹುಚ್ಚು ನನಗೆ. ಎಷ್ಟರ ಮಟ್ಟಕ್ಕೆ ಅಂದರೆ ನಾನು ಫಸ್ಟ್ ನನ್ನ ಕಿವಿಗೆ ಕೇಳೋದೇ ಜೇಸುದಾಸ್ ಹಾಡುಗಳು. ನಾನು ಫಸ್ಟ್ ಹಾಡು ಅಂತ ನಾನು ಕೇಳಿದ್ದೇ ಅವರ ಹಾಡುಗಳು. ಅದಕ್ಕಿಂತ ಮುಂಚೆ ಹಾಡಿನ ಬಗ್ಗೆ ಏನು ನಾಲೆಜ್ ಇಲ್ಲ ನನಗೆ. ಹಾಡು ಅಂತ ಒಂದು ನನ್ನ ಕಿವಿಗೆ ಅಟ್ರಾಕ್ಷನ್ ಆಗಿ ಕೇಳಿದ ಅವರ ವಾಯ್ಸ್. ಇದೆಲ್ಲ ಸಿನಿಮಾ ಗೀತೆಗಳು, ಎಲ್ಲ ಸಿನಿಮಾ ಗೀತೆಗಳು ಅದು ನನ್ನನ್ನು ತುಂಬ ಅಟ್ರ್ಯಾಕ್ಟ್ ಮಾಡಿತ್ತು. ಆ ವಾಯ್ಸ್ ಅಂದರೆ ನನಗೆ ಆವಾಗಲೇ 5ನೇ ಕ್ಲಾಸಲ್ಲಿ ಆ ಥರ ಒಂದು ವಾಯ್ಸ್ಗಳು ರೋಮಾಂಚನ ಆಗೋದನ್ನು ನನಗೆ ಮಾತ್ರನಾ ಅಂತ ನಾನು ಅಂದ್ಕೊಳ್ತಿದ್ದೆ. ಅದು ಅಷ್ಟು ನನಗೆ ಇಂಪ್ರೆಸ್ ಎಷ್ಟಾಗಿತ್ತು ಅಂದರೆ ಆ ವಾಯ್ಸ್ ಕೇಳುವಾಗಲೇ ಎನರ್ಜಿ ಬರೋದು, ಆ ಥರ ಎಲ್ಲ ಇತ್ತು ನನಗೆ. 5, 6, 8 ಅಂದರೆ SSLCವರೆಗೆ ಬರೀ ಹಾಡು ಕೇಳಿದ್ದು ಮಾತ್ರ. ಈ ಅದಕ್ಕಿಂತ ಮುಂಚೆ BD ಕಟ್ಟೋ ಸಂದರ್ಭದಲ್ಲಿ ನಾನು ಸುಮ್ಮನೆ ಹಾಡ್ತಾ ಇದ್ದರೆ ಎದುರುಗಡೆ ಆಚೆಯಿಂದ ಒಬ್ಬರು ಅಮ್ಮ ಮಗಳಿದ್ದಾರೆ ಅಲ್ಲಿ, ಅವರು ಬರೋದು ನೆರೆಹೊರೆಯವರು ಇಲ್ಲಿಂದ ಅಲ್ಲಿಗೆ ಕೇಳೋದಕ್ಕೆ ಕೇಳುತ್ತಲ್ಲ ಅದನ್ನು ಕೇಳೋಕ್ಕೆ ನಮ್ಮ ಮನೆಗೆ ಬರೋದು ನೆಕ್ಸ್ಟ್ ಕಂಪೌಂಡಿಂದ. ಆವಾಗ ನಾಗರಾವ್ ಪಿಕ್ಚರ್ ತುಂಬ ಫೇಮಸ್ ಇತ್ತು, ಅದರ ಹಾಡುಗಳು ನಾನು ಎಲ್ಲವೂ ನನಗೆ ಹಾಡ್ತಿದ್ದೆ ಕೇಳಿ ಕೇಳಿ. ಹೀಗಾಗಿ SSLC ಎಂಡ್ ಆಗೋಷ್ಟೊತ್ತಿಗೆ ಯೂತ್ ಫೆಸ್ಟಿವಲ್ ಬರೋ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ರೇಗಿಸಿದರು, ಇಷ್ಟು ಚೆನ್ನಾಗಿ ಆಡ್ತೀನಿ, ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಎಲ್ಲರೂ. ಮತ್ತೆ ಮತ್ತೆ ಅವರೇ, ಆವಾಗ ಮನೋಹರ ಆಳು ಮತ್ತು ವಿಠಲ್ ಶೆಟ್ಟಿ ಅಂತ ಅವರೇ, ಒಂದು ಇವರು ಫಸ್ಟ್ ತೊಗೊಂಡು ಅವ್ರು ಸೆಕೆಂಡ್ ತೊಗೊಂಡು ಅವ್ರು ಫಸ್ಟ್ ತೊಗೊಂಡು ಇವರು ಸೆಕೆಂಡ್ ತೊಗೊಳ್ಳೋದು. ಹೀಗಾಗಿ ಆ ವರ್ಷ ಇಲ್ಲ ನೋಡೋಣ, ಇನ್ನೊಂದು ಅವಕಾಶ ಇಲ್ಲ ನನಗೆ, ಇಲ್ಲಿಗೆ SSLC ಮುಗಿಯಿತು, ನೆಕ್ಸ್ಟ್ ಓದೋದು ಅಂತ ಕನಸು ನನಗೆ ಅಂದ್ಕೊಂಡು ಒಂದು ಯೂತ್ ಫೆಸ್ಟಿವಲ್ಗೆ ಯಾರಿಗೂ ಹೇಳದೆ ಹೆಸರು ಕೊಟ್ಟೆ. ಹೆಸರು ಕೊಟ್ಟು ಯೂತ್ ಫೆಸ್ಟಿವಲ್ ದಿವಸ ಹೋಗಿ ಧೈರ್ಯವಾಗಿ ಧೈರ್ಯ ತಂದುಕೊಂಡೆ. ಯಾಕಂದರೆ ಅದುವರೆಗೆ ಆಡಿಯನ್ಸ್ ನೋಡಿದವನಲ್ಲ. ಹೌದು, ಫಸ್ಟ್ ಟೈಮ್ ಸ್ಟೇಜ್ ಹತ್ತು ಫಸ್ಟ್. ಸೊ ಅವಾಗ ಆ ಟೈಮಲ್ಲಿ ಕನ್ನಡದಲ್ಲಿ ಆಸೆ ಭಾವ ಹಾಡು ತುಂಬ ಇಷ್ಟಪಡ್ತಿದ್ದೆ ನಾನು. ಸೊ ಕಾಂಪಿಟೇಷನಲ್ಲಿ ಜಾಯ್ನ್ ಆದೆ, ಹೆಸರು ಕರೆದ್ರು. ಹೆಸರು ಕರೆದಾಗ ಒಂದೇ ತಲೆ ಎತ್ತಿಲ್ಲ, ತಲೆ ಹಿಂಗೆ ಕೆಳಗಡೆ ಇಟ್ಕೊಂಡು ಒಂದೇ ಸ್ಪಾಟ್ ನೋಡಿಕೊಂಡು ಆ ಹಾಡನ್ನು ಮುಗಿಸಿ ಈಚೆ ಬಂದೆ. ಈಚೆ ಬಂದು ಮುಖ ತೋರಿಸೋಕ್ಕೂ ನನಗೆ ನಾಚಿಕೆ ಆಗ್ತಾಯಿತ್ತು, ಭಯ ಆಗ್ತಾಯಿತ್ತು. ಸೀದಾ ಮನೆಗೆ ಹೋಗಿದ್ದೆ ನಾನು. ಆದರೆ ಸಂಜೆ ರಿಸಲ್ಟ್ ಬಂದಾಗ ನಾನೇ ಫಸ್ಟ್ ಪ್ರೈಸ್. ಹಾಗಾಗಿ ನನ್ನ ಲೈಫಲ್ಲಿ ಕಾಂಪಿಟೇಷನಲ್ಲಿ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಅದೊಂದು ಪ್ರೈಸ್ ನಾನು ತೊಗೊಂಡೆ. ಆಗಾಗಲೇ ನಿಮಗೆ ಯೇಸುದಾಸ್ ಅವರು ಮಾನಸಿಕ ಗುರುವಾಗಿ, ಮಾನಸಿಕವಾಗಿ ನಾನು ತುಂಬ ಇಷ್ಟಪಡ್ತಿದ್ದೆ. ಮತ್ತು ಅಲ್ಲಿಂದ SSLC ಆದಮೇಲೆ ಮತ್ತೆ ಅದು 79 ಮತ್ತೆ ಒಂದು 5 ಸುಮ್ಮನೆ ಹಾಡು ಕೇಳೋದು, ಆ ಆರ್ಕೆಸ್ಟ್ರಾಗಳಿಗೆ ಹೋಗಿ ನೋಡೋದು, ಚಾನ್ಸ್ ಕೇಳೋಕ್ಕೆ ಭಯ, ನಾನು ಅಷ್ಟೆಲ್ಲ ಪರ್ಫೆಕ್ಟ್ ಅಲ್ಲ ಅನ್ನೋ ಒಂದು. ಅಲ್ಲಿಂದ ವಿದ್ಯಾಭ್ಯಾಸ ಮುಂದುವರಿಲಿಲ್ಲ? ಇಲ್ಲ, ವಿದ್ಯಾಭ್ಯಾಸ ಅಲ್ಲಿಗೆ ಮುಗೀತು. ಅದು ನನ್ನ ಚಾಲೆಂಜಿಂದ SSLCವರೆಗೆ ಆದದ್ದು. ಹೌದು. ಸೊ ಹಾಗಾಗಿ ನನಗೆ ಮತ್ತೆ ಅವಕಾಶಗಳು ಬೇಕಲ್ಲ. ಸೊ ನಮ್ಮಲ್ಲಿ ಅಯ್ಯಪ್ಪ ಭಜನಾ ಮಂದಿರ ಇದೆ. ನಾನು ಸ್ವಲ್ಪ ಈ ಕಾಲೇಜ್ ಆದಮೇಲೆ ಮತ್ತೆ ನನ್ನ ಭಜನೆಗಳಿಗೆ ಹೋಗ್ತಾ ಇದ್ದೆ. ಪ್ರತಿ ಮಂದಿರಗಳಲ್ಲಿ ವಾರ್ಷಿಕ ಭಜನೆಗಳಿರುತ್ತೆ, ಅದಕ್ಕೆಲ್ಲ ನಾವು ಹೋಗೋದು, ನಮ್ಮ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಹಾಡೋದು, ಇದೇ ಆಗ್ತಾಯಿತ್ತು ಒಂದು 5
ಸುಮಾರು ಒಂದು 84 ಆಗೋಷ್ಟೊತ್ತಿಗೆ ನನಗೆ ಒಂದು ಅಯ್ಯಪ್ಪ ಭಜನಾ ಮಂದಿರದ ಕಾರ್ಯಕ್ರಮದಲ್ಲಿ ವಸಂತ ಕುಂಬಳೆ ಅಂತ ಒಬ್ಬರು ಕೀಬೋರ್ಡ್ ಪ್ಲೇಯರ್, ಅವರು ಇವಾಗ ಇಲ್ಲಿದ್ದ ಬೆಂಗಳೂರಲ್ಲಿದ್ದಾರೆ. ಆವಾಗ ನಟರಾಜ್ ಶರ್ಮಾ ಅನ್ನೋರು ತುಂಬ ಫೇಮಸ್ ಅಲ್ಲಿ, ಇಲ್ಲಿ ನರಸಿಂಹನಾಯ್ಕು ಅವರೆಲ್ಲ ಒಂದೇ ಟೈಮಲ್ಲಿ ಫೀಲ್ಡಿಗೆ ಬಂದಿರೋದು. ನಟರಾಜ್ ಶರ್ಮಾ ಅಂತ ಅವರು ಫೇಮಸ್, ಅವರು ನಾರಂಪಾಡಿ ಅಂತ ಹೇಳೋ ಪ್ಲೇಸಲ್ಲಿ ಇರುವವರು. ಸೊ ಅವರಿಗೆ ಪರ್ಮನೆಂಟ್ ಆರ್ಕೆಸ್ಟ್ರಾ ಈ ಜ್ಯೋತಿ ಆರ್ಕೆಸ್ಟ್ರಾ ಅಂತ, ಕುಂಬಳೆಯಲ್ಲಿ ಜ್ಯೋತಿ ಆರ್ಕೆಸ್ಟ್ರಾ ಅಂದರೆ ಫೇಮಸ್. ಅದರಲ್ಲಿ ಕೀಬೋರ್ಡ್ ಪ್ಲೇಯರ್ ವಸಂತಣ್ಣ. ವಸಂತಣ್ಣ ಆ ವರ್ಷ ಭಜನೆಗೆ, ಒಂದು ವರ್ಷ ಭಜನೆಗೆ ಬಂದಾಗ ನಾನು ಭಜನೆ ಹಾಡೋದನ್ನು ಕೇಳಿ, ನೀವೊಮ್ಮೆ ಬನ್ನಿ ನಮ್ಮ ಜ್ಯೋತಿ ಆರ್ಕೆಸ್ಟ್ರಾಗೆ ಬನ್ನಿ, ವಾಯ್ಸ್ ಟೆಸ್ಟ್ ಮಾಡೋಮೆ ಅಂತಂದರು. ಹಾಗೆ ವೆರಿ ನೆಕ್ಸ್ಟ್ ಡೇ ನಾನು ಬರಲಾ ಅಂತ ಕೇಳಿದೆ. ಇಲ್ಲ, ನಾವು ನಾಳೆ ಪ್ರೋಗ್ರಾಮ್ ಇದೆ, ನಾವು ಇನ್ನೊಂದು 13 ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ಅದು ರಿಹರ್ಸಲ್ ಇರುತ್ತೆ, ಆ ಟೈಮಲ್ಲಿ ಬನ್ನಿ ಅಂದರು. ನಾನು 13 ಹೋದೆ. ಒಂದು 13 86 ಇರಬೇಕು, 85-86 ಇರಬೇಕು. ಹೋದಾಗ ನಟರಾಜ್ ಶರ್ಮ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ನನಗೆ ಹೇಳಿದರು, ಆವಾಗ ಬಂಧನ ಪಿಕ್ಚರ್ ತುಂಬ ಫೇಮಸ್ ಇತ್ತು, ನಾನು ಹಾಡಲಿಕ್ಕೆ ಹೇಳಿದಾಗ ಭಯ ಆಯಿತು ನನಗೆ. ಆಮೇಲೆ ನಾನು ಅವತ್ತು ಒಂದು ಜಸ್ಟ್ ಒಂದು ಇಲ್ಲೆಲ್ಲ ಸ್ವಲ್ಪ ಹರಿದಿತ್ತು, ಶರ್ಟ್ಗಳು ಸ್ವಲ್ಪ ಪಂಚಲ ಆ ಥರ ಇದು ಆಗಿ ಹೋದದಲ್ಲ, ಆವಾಗ ಅದರ ಬಗ್ಗೆ ಗಮನವೂ ಇರಲಿಲ್ಲ ಡ್ರೆಸ್ ಮೇಲೆ. ಹೋದೆ, ಹೋಗಿ ಪರಿಚಯ ಮಾಡಿದರು ವಸಂತಣ್ಣ ಶರ್ಮರಿಗೆ ಪರಿಚಯ ಮಾಡಿದರು. ಸರಿ, ಬೇಗ ಬಂದಿದ್ದಾರೆ ಅವರು, ಪಾಪ ಕಾಯೋದು ಬೇಡ, ಅವ್ರನ್ನೊಂದು ಚೂರು ಹಾಡಿಸ್ಬಿಡೋಣ ಅಂತ ಹೇಳಿದ್ವಿ. ಆಯಿತು, ನಾನು ಹಾಡಲಿಕ್ಕೆ ಒಂದು ಹಾಡು ಹಾಡಿ ಅಂತ ಹೇಳಿದ್ರು. ನಾನು ಸ್ವಾಮಿ ಸಂಗೀತದಿಂದೊಲಿಸೆ ಅಯ್ಯಪ್ಪನದು ಜೇಸುದಾಸ್ ಹಾಡಿದಂತ ಫೇಮಸ್ ಆವಾಗ ಅದನ್ನು ಹಾಡಿದೆ. ಅದನ್ನು ಹಾಡಿದ ತಕ್ಷಣ ಶರ್ಮರು ಕೇಳಿದ್ರು, ಚಿತ್ರಗೀತೆಗಳು ಹಾಡ್ತೀರಾ ನೀವು ಅಂತ ಕೇಳಿದರು. ಹಾಂ, ಹಾಡ್ತೀನಿ ಸರ್ ಅಂತ. ಸೊ ಯಾವ್ದು ಹಾಡ್ತೀರಿ ನೀವು? ಸೊ ಆವಾಗ ಬಂಧನ ಪಿಕ್ಚರ್ದು 101 ನೆನಪು, ಈ ಬಂಧನ ಅದೆಲ್ಲ ಕಲ್ತಿದ್ದೆ ನಾನು. ಸೊ 101 ನೆನಪು, ಹಾಯ್ ಹಾಡಿ 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 ಅಂತಂದರು. ಅವರು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಅವತ್ತು ಹಾಡಲಿಕ್ಕೆ. ನಾನು ಹಾಡಿದೆ ವಿತ್ BGM ಆರ್ಕೆಸ್ಟ್ರಾ ಜೊತೆನೇ ಹಾಡಿದೆ. ಹಾಡು ಮುಗಿದ ತಕ್ಷಣ ಶರ್ಮ ಹೇಳಿದೆ, ವಸಂತಣ್ಣ ಇವ್ರನ್ನ ಇವತ್ತಿನ ಕಾರ್ಯಕ್ರಮ ಎತ್ಕೊಂಡು ಹೋಗೋಣ ಅಂದರು. ಹಾಗೆ ನನಗೆ ಪೆರ್ಲದಲ್ಲಿ ಒಂದು ಸ್ವರ್ಗ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಫಸ್ಟ್ ನಾನು ಸರ್ ನಾನು ಡ್ರೆಸ್ಗಳೆಲ್ಲ ಏನು ಬೇಡ ಬನ್ನಿ ಅಷ್ಟೇ ಕರ್ಕೊಂಡು ಹೋದದ್ದೆ. ಹೋಗಿ ರಾತ್ರಿ ಪ್ರೋಗ್ರಾಮ್ ಆಯಿತು, ಅಲ್ಲಿ ಒಂದು ಸಾರಿ ಹಾಡಿದ್ಮೇಲೆ ಮತ್ತೊಮ್ಮೆ ಹಾಡಬೇಕು ಅಂತ ಡಿಮ್ಯಾಂಡ್ ಬಂತು. ಹಾಗೆ ಎರಡು ಸಾರಿ ಹಾಡಿದ್ದೆ ಆ ಹಾಡನ್ನು ಅವತ್ತು. ಅದೇ ನನ್ನ ಫಸ್ಟ್ ಸ್ಟೇಜ್ ಪ್ರೋಗ್ರಾಮ್ ಅಂತ ಹೇಳಿದೆ. ಇದು ಸಾಧಾರಣ ಯಾವ ವಯಸ್ಸಿಗೆ? ಇದು 86 ಅಂದರೆ ನನಗೆ 16-21 ವರ್ಷ ಅಂತ ಆ ಟೈಮ್ಗೆ. SSLC 63 ನಂದು ಇದು ಹುಟ್ಟಿದ್ದು, 79 SLC ಆಗಿರೋದು ನನಗೆ. ಹೌದು. ಸೊ ಅಲ್ಲಿಂದ ಮತ್ತೆ ವಸಂತಣ್ಣ ನನಗೆ ನೀವು ಬರ್ತಾ ಇದ್ದೀರಿ ಅಂತ ಅಂದರು. ಮತ್ತೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಹೋಗಿ ಹೋಗಿ ಮತ್ತೆ ಒಂದು 80-85 ಜ್ಯೋತಿ ಆರ್ಕೆಸ್ಟ್ರಾದ ಪರ್ಮನೆಂಟ್ ನಾನು. ಆರ್ಕೆಸ್ಟ್ರಾ ಇದ್ದರೂ ನನಗೆ ಅವಕಾಶ ಇದೆ ಡ್ರಾಮಕ್ಕೆ. ಆದರೆ ಅಲ್ಲಿವರೆಗೆ ಯಾರು ಗುರುಗಳಿಲ್ಲ ಸಂಗೀತ ಇಲ್ಲ. ಸೊ 89 ನಾನು ಸೀರಿಯಸ್ ಆಗಿ ವಸಂತಣ್ಣ ಹೇಳಿದ್ರು ನೀವು ಸ್ವಲ್ಪ ಕ್ಲಾಸಿಕಲ್ಗೆ ಸೇರಬೇಕು. ಆವಾಗ ಸದಾಶಿವ ಆಚಾರ್ ಅಂತ ಕಾಸರಗೋಡಲ್ಲಿ ಫೇಮಸ್, ಒಬ್ಬರೇ ಕ್ಲಾಸ್ ತೊಗೊಳ್ಳಿಕ್ಕಿದ್ದವರು ವೋಕಲ್ಗೆ. ಸೊ ಅಲ್ಲಿ ಹೋದೆ, 89-88 ಎಂಡ್ ಆಗ್ತಾ ಇದ್ದಂಗೆ ಅಲ್ಲಿ ಹೋಗಿದ್ದೆ. ಜಸ್ಟ್ ಅಲ್ಲಿ ಒಂದು 4 ಕಲಿತಿದ್ದೆ ನಾನಷ್ಟೇ. ಸೊ ಅದು ಸ್ವಲ್ಪ ನನಗೆ ಇಷ್ಟ ಆಯಿತು, ಕ್ಲಾಸಿಕಲ್ ಕಲಿಬೇಕು ಅನ್ನೋದೊಂದು ಇದು ಹುಚ್ಚು ಜಾಸ್ತಿ ಆಯಿತು. ಮತ್ತು ಆಮೇಲೆ ಅಲ್ಲಿಂದ ಮತ್ತು ಜೇಸುದಾಸದ್ದು ಕ್ಲಾಸಿಕಲ್ ಹಾಡುಗಳು ಕೇಳೋದು ಜಾಸ್ತಿ ಇಷ್ಟಪಡ್ತೆ. ಈ ಇಷ್ಟು ವರ್ಷಗಳು ಕೂಡ ನಾನು ಮಲಗಬೇಕಾದ್ರೆ ಒಂದು ರೇಡಿಯೋ ಇತ್ತು ಮನೇಲಿ, ಆ ರೇಡಿಯೋದಲ್ಲಿ ರಾತ್ರಿ 10-11 ಗಂಟೆವರೆಗೂ ಜೇಸುದಾಸ್ ಹಾಡುಗಳು ಬರೋದು. ಅದು ಕೆಲವು ದಿವಸಗಳು ಕೇಳ್ಕೊಂಡು ಹಂಗೆ ಮಲಗಿದ್ದಿದೆ, ನಿದ್ರೆ ಮಾಡಿಸಿದ ಥರ ನನಗೆ ಅದನ್ನು ಕೇಳಿ ಕೇಳಿ ಅಲ್ಲೇ ನಿದ್ದೆ ಮಾಡಿದ್ದಿದೆ. ಹಾಗೆ ಅಲ್ಲಿಂದ ಶುರುವಾಯಿತು ನನ್ನ ಹುಚ್ಚು. 89 ನಿಮ್ಮ ಮೂಲಾಧಾರದಲ್ಲೇ ಸಂಗೀತ ಉಟ್ಕೊಂಡ್ಬಿಟ್ಟಿ? ಅದು ಗೊತ್ತಿಲ್ಲ ನನಗೆ, ಯಾಕಂದ್ರೆ ನಮ್ಮ ಅಮ್ಮ ಸ್ವಲ್ಪ ಹಮ್ ಮಾಡ್ತಾಯಿದ್ರು, ನಮ್ಮ ಅಪ್ಪ ಸ್ವಲ್ಪ ಭಜನೆ ಹಾಡ್ತಾಯಿದ್ರು. ತಾಯಿದು ಅಕ್ಷರಗಳು ಲಿರಿಕ್ಸ್ ಏನು ಹೇಳ್ತಿರಲಿಲ್ಲ ಅವರು, ಬೀಡ್ ಕಾಡ್ತಾರೆ, ಜಸ್ಟ್ ಹಮ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಅವರ ವಾಯ್ಸು ಕೂಡ, ಹಮ್ಮಿಂಗಲ್ಲಿ ಕೂಡ ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ. ಸೊ ಹಾಗೆ ನನ್ನದು ಮ್ಯೂಸಿಕ್ ಅಲ್ಲಿಂದ ಮತ್ತೆ ನನಗೆ ಸ್ವಲ್ಪ ಇಷ್ಟ ಜಾಸ್ತಿಯಾಗಿ ಅದನ್ನು ತಲೆಗೆ ತಗೊಂಡದ್ದು. ತಲೆಗೆ ತಗೊಂಡ ತಕ್ಷಣ ಗೊತ್ತಲ್ಲ ನಿಮಗೆ, ಒಬ್ಬ ಸಿಂಗರ್ಗೆ ಯಾವತ್ತೂ ಕೂಡ ಹಾಡುವಾಗ ಗೊತ್ತಿರಲ್ಲ, ಆಮೇಲೆ ಸ್ವಲ್ಪ ಡೆವಲಪ್ ಆಗ್ತಾ 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 ನಾನು ಇದಾಗಬೇಕು, ನಾನು ಅದಾಗಬೇಕು, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು, ಮ್ಯೂಸಿಕ್ ಡೈರೆಕ್ಟರ್ ಗೀಳು ಅಂತ ಕೇಳ್ತೇನೆ. ಹಾಗೆ ನನಗೆ ಬಂದ ಹುಚ್ಚು, ಅಲ್ಲಿಂದ ಮತ್ತೆ ಶುರುವಾಯಿತು ನನ್ನ ಸಂಗೀತದ. ಈಗ ಕಾಸರಗೋಡಿಂದ ಬೆಂಗಳೂರಿಗೆ ಒಂದು ಪ್ರಯಾಣ. ಹೌದು. ಅದು ಹೇಗೆ ಆರಂಭ ಆಯಿತು? ಅದು ಏನೇ ಕಲಿತಾ ಇದ್ದ ಟೈಮಲ್ಲಿ ನನಗೆ
ನನ್ನ ಮನಸ್ಸಿಗೆ ಅನ್ನಿಸ್ತು. ಈಗ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಗೆ ಗೊತ್ತು, ಒಂದು ಬೇರೆ ಚಿತ್ರರಂಗ ಬಿಟ್ಟು ನನಗೆ ಆವಾಗ ಅನಿಸಿದ ಪ್ರಕಾರ ಚಿತ್ರರಂಗ ಬಿಟ್ಟು ಮತ್ತು ಯಾವುದೇ ಕ್ಷೇತ್ರಗಳಲ್ಲಿ ಇದ್ದವರು ಕೂಡ ಆಗಿ ಹೋದ್ಮೇಲೆ ಅವರ ಡೆತ್ ಆದಮೇಲೆ ಮತ್ತೆ ಅವರನ್ನು ಕಾಣಲಿಕ್ಕಿಲ್ಲ ನೋಡಲಿಕ್ಕಿಲ್ಲ, ಚಿತ್ರರಂಗದಲ್ಲಿ ಒಂದು ಮಾತ್ರ ಅದಕ್ಕೆ ಅವಕಾಶ ಇರಬಹುದು. ಸೊ ಅವಾಗ ನನಗೆ ಅನಿಸಿದ ನಾವು ಇರುವಾಗ ಹೇಗೂ ಇರ್ತೀವಿ, ಇಲ್ಲದ ಮೇಲೂ ಕೂಡ ನಮ್ಮನ್ನು ನೋಡಬೇಕು ನೆನೆಸ್ಕೋಬೇಕು ಅನ್ನೋದಾದರೆ ಚಿತ್ರರಂಗ ಬೆಸ್ಟ್ ಅಂತೇಳಿ. ಹಾಗೆ ನನಗೆ ಚಿತ್ರರಂಗಕ್ಕೆ ಒಂದು ಅಟ್ರಾಕ್ಷನ್ ನನ್ನ ಮನಸ್ಸಿಗೆ ಬಂದ, ನಾನು ಯಾಕೆ ಪ್ಲೇಬ್ಯಾಕ್ ಸಿಂಗರ್ಗೆ ಟ್ರೈ ಮಾಡಬಾರ್ದು ಅಂತ. ಆದರೆ ಒಂದಷ್ಟು ಮಂದಿಗಳ ಹೇಳಿದರೆ ತುಂಬ ಇನ್ಸಲ್ಟ್ ಮಾಡಿದರು ನನಗೆ, ಈಗಲ ಇನ್ನ ಅದೆಲ್ಲ ನಿಮಗೆ ಆಗಲ್ಲ ಸುಮ್ಮನೆ ಕೆಲಸ ಮಾಡ್ತಾ ಇರುತ್ತೆ ಅದನ್ನು. ನಾನು ಆವಾಗ 89 ಆಗಸ್ಟ್ಗೆ 10 ವರ್ಷ ಮಗದ ಕೆಲಸ ಮಾಡ್ತಾಯಿದ್ದೆ, ಈ ಮಗದ ಕೆಲಸ ಮಾಡ್ತಾ ಇರೋದೇ ಇದೆಲ್ಲ ಆಗಿರೋದು. 89 ಏಪ್ರಿಲ್ ಅಷ್ಟೊತ್ತಿಗೆ ನನಗೆ ತುಂಬ ತಡ್ಕೊಳಕ್ಕಾಗಲಿಲ್ಲ, ನಾನು ಏನಾದರೂ ಕ್ಷೇತ್ರದಲ್ಲಿ ಮಾಡಲೇಬೇಕು ಅಂತೇಳಿ ಒಂದು 13 ನಮ್ಮ ತಂದೆ ಹತ್ರ ಹೇಳಿದ್ರೆ ನಾನು ಬೆಂಗಳೂರಿಗೆ ಹೋಗ್ತೇನೆ ಅಂತ. ಬೆಂಗಳೂರಿಗೆ ಹೋಗಿ ಏನು ಮಾಡ್ತೀಯ ಅಂತ. ಅಷ್ಟೊತ್ತಿಗೆ ನಮ್ಮ ತಂದೆಯವರ ಅಕ್ಕನ ಮಗ ಒಬ್ಬರು ಇದ್ದರು ಕುಂಜಿಕಣ್ಣ ಅಂತ, ಅವರು ಊರಿಗೆ ಬಂದಾಗೆಲ್ಲ ನನಗೆ ಹೇಳ್ತಾರೆ ನೀನು ಬಾ ಬಂದ ಮೇಲೆ ನೋಡೋಣ ಏನಾದರೂ ಮಾಡ್ಬೋದು ಅಂತೇಳಿ. ಅದು ನಾವೇನು ಕುಡಿತೀವಿ ನಾವೇನು ತಿಂತೀವಿ ಅದೇ ನೀನು ತಿನ್ನಬೇಕು ಕುಡಿಬೇಕಷ್ಟೇ ಅಂತೇಳಿ. ಬಟ್ ಅವ್ರದ್ದೊಂದು ಸಣ್ಣ ಮನೆ ಇತ್ತು ಆವಾಗ. ಹಾಗೇ ಒಂದು ಸುಪ್ರಭಾತದಲ್ಲಿ ಯಾರಿಗೂ ಹೇಳಿಲ್ಲ, ನಮ್ಮ ಮಗ್ಗದಲ್ಲಿ ಒಂದಷ್ಟು ಸೀರೆಗಳು ನೇಯ್ಗೆ ಮಾಡಲಿಕ್ಕೆ ಬಾಕಿ ಇತ್ತು. ಬಂದು ಇವರ ಮನೆಯಲ್ಲಿ ಸೇರಿಕೊಂಡೆ. ಸೇರಿಕೊಂಡ ದಿವಸನೇ ನಮ್ಮ ಅಲ್ಲಿಗೆ ನಮ್ಮ ದೊಡ್ಡ ತಂದೆ ದೊಡ್ಡಪ್ಪನ ಮಗ ಕೂಡ ಇಲ್ಲಿದ್ದಾರೆ, ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು. ಮನೆಯಲ್ಲಿ ಹೇಳದೆ ಬಂದಿರಾ ನೀವು? ಮನೇಲಿ ತಂದೆಯವ್ರಿಗೆ ತಾಯಿಗೆ ಮನೆ ನಮ್ಮ ಮನೇಲಿ ಗೊತ್ತು, ಅದು ಬಿಟ್ಟು ನನ್ನ ಫ್ರೆಂಡ್ ಸರ್ಕಲ್ ಯಾರಿಗೂ ಏನು ಹೇಳಿಲ್ಲ. ಹೇಳಿ ಸೀದಾ ಬಂದೆ. ಬಂದ ದಿವಸನೇ ನಮ್ಮ ಅಲ್ಲಿಗೆ ಅಣ್ಣ ಬಂದರು ಆ ಮನೆಗೆ. ಬಣ್ಣ ಬಂದಾಗ ಏನು ಕೆಲಸ ಬೇಕಲ್ಲ, ಏನಂದ್ರು ಊಟಕ್ಕೆ ವ್ಯವಸ್ಥೆ ಬೇಕಲ್ಲ. ಅವ್ರು ಹೇಳಿದ್ರು ನೀವು ಪ್ರೆಸ್ಸಲ್ಲಿ ಕೆಲಸ ಮಾಡಿದ್ರೆ ಬಾ ನಮ್ಮ ಮನೆಯಲ್ಲೇ ಇರು ಅವಾಗ ಈಸಿ ಆಗುತ್ತೆ ಅಂತ. ಹಾಗೆ ಅದೇ ದಿವಸ ಅವ್ರ ಅಣ್ಣನ ಮನೆಗೆ ಹೋಗಿ ಸೆಟ್ಲಾದೆ. ಸೆಟ್ಲಾಗಿ ಒಂದು ಅಲ್ಲಿ ಒಂದು ಎರಡೂವರೆ ವರ್ಷ ಅವರ ಮನೇಲಿ ಇದ್ದು ಪ್ರಿಂಟಿಂಗ್ ಕೆಲಸ ಮಾಡಿ ಮಾಡೋದರ ಮಧ್ಯೆ ನನಗೆ ಸ್ವಲ್ಪ ಫೀಲ್ಡ್ ವರ್ಕ್ ಜಾಸ್ತಿ ಇತ್ತು. ಆವಾಗ ಎಲ್ಲ ಆರ್ಕೆಸ್ಟ್ರಾ ಬ್ಯಾನರ್ಗಳನ್ನು ಆರ್ಕೆಸ್ಟ್ರಾದ ಇದರಗಳೆಲ್ಲ ನೋಡ್ತಾ ತುಂಬ ಆಸೆ ಪಡ್ತಿದ್ದೆ. ಆ ಟೈಮಲ್ಲಿ ಮೈಸೂರು ಮೋಹನ್ದು, ಕಸ್ತೂರಿ ಶಂಕರ್ದು, ಸೌಂಡ್ ಆಫ್ ಮ್ಯೂಸಿಕ್ಕು, ಸೌಂಡ್ ಆ್ಯಂಡ್ ಮ್ಯೂಸಿಕ್ಕು, ಎಲ್ಲ ಪ್ರೋಗ್ರಾಮ್ಗಳು ಲೈವ್ ಆರ್ಕೆಸ್ಟ್ರಾ ತುಂಬ ಆಸೆ ಆಗ್ತಾಯಿತ್ತು ನನಗೆ. ಛೇ ನನಗೆ ಇಲ್ಲಿ ಒಂದು ಅವಕಾಶ ಸಿಗೋದಿಲ್ವಲ್ಲ ಅಂತ ಎಲ್ಲರ ಆಲ್ಮೋಸ್ಟ್ ಎಲ್ಲ ಆರ್ಕೆಸ್ಟ್ರಾಗಳಿಗೂ ಹೋಗಿ ಡೋರ್ ನಾಕ್ ಮಾಡಿದ್ದೆ. ಆದರೆ ಯಾರೂ ಕೊಟ್ಟಿಲ್ಲ ಅವಕಾಶ, ಯಾರೂ ಕೊಟ್ಟಿಲ್ಲ. ಆವಾಗ ವಾಯ್ಸ್ ಚೆನ್ನಾಗಿದೆ, ನೋಡೋಣ ಇನ್ನೊಂದು ಸರಿ ಇನ್ನೊಂದು ಅವಕಾಶ ಬಂದಾಗ ನೋಡೋಣ ಅಂತೇಳಿ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಕೊನೆಗೂ ಆಗಿಲ್ಲ. ಕೊನೆಗೆ 2 ವರ್ಷ ಆದಮೇಲೆ ಜಿ ವಿ ಅತ್ರಿ ಅವರು ಒಂದು ಸ್ಕೂಲ್ನ ಸಾಧನಾ ಸ್ಕೂಲ್ನ ಸಾಧನಾ ಸ್ಕೂಲ್ನ ಪ್ರಿನ್ಸಿಪಲ್ ಆಗಿದ್ದರು. ಸೊ ಅದು ಬಿಟ್ಟು ಬೇರೇನು ಗೊತ್ತಿಲ್ಲ. ಅದು ಮಂಜುಳಾ ಗುರುರಾಜ್ ಅವರ ಸ್ಕೂಲು, ಅಲ್ಲಿ ಜಿ ವಿ ಅತ್ರಿ ಅವರು ಪ್ರಿನ್ಸಿಪಲ್ ಅಂತೇಳಿ. ನನಗೆ ಜಿ ವಿ ಅತ್ರಿ ಅವರ ಫ್ರೆಂಡ್ ಒಬ್ಬರು ಮಧು ಅಂತ, ಮಧು ನನಗೆ ಫ್ರೆಂಡ್. ಮಧು ಹೇಗೆ ಫ್ರೆಂಡ್ ಅಂದರೆ ನನ್ನ ಈ ದೊಡ್ಡಪ್ಪನ ಮಗ ಅಂತ ಹೇಳಿದ್ನಲ್ಲ, ಅವರ ತಮ್ಮ, ಇವರು ಕ್ಲೋಸ್ ಫ್ರೆಂಡ್. ಹಾಗಾಗಿ ಇವನು ನನ್ನನ್ನು ಅವರ ಮನೆಗೆ ಕರ್ಕೊಂಡೋದ ಒಂದು ದಿವಸ ಮಧು ಮನೆಗೆ ಕರ್ಕೊಂಡು ಹೋದಾಗ ಮಧು ಚೆನ್ನಾಗಿ ಆಡ್ತೀಯಲ್ಲೋ ಅಂಥೇಳಿ ಅವರು ಸಂಜೆ ವೀಕೆಂಡ್ಸಲ್ಲಿ ಸ್ವಲ್ಪ ಇದೆಲ್ಲ ಹಾಕ್ಕೊಂಡು ಕೂತ್ಕೊಂಡು ನನ್ನ ಹತ್ರ ಹಾಡಿಸೋದು. ನನಗೆ ಬೇರೆ ಉಪಾಯ ಇಲ್ಲ, ಹಾಡಲೇಬೇಕಲ್ಲ, ನನಗೆ ಹಾಡಲಿಕ್ಕೆ ಆಸೆ ಅಲ್ವಾ. ನಾನು ಸರಿ ಇನ್ನೇನು ಮಾಡಿದೆ, ಅವ್ರ ಮುಂದೆ ಹಾಡ್ತಾ ಇದ್ದೆ. ಕೊನೆಗೆ ಅವ್ರು ಹೇಳಿದ್ರು ಒಂದು ದಿವಸ ನನ್ನ ಅತ್ತರಿಗೆ ಪರಿಚಯ ಮಾಡ್ತೀನಿ ನೋಡೋಣ ಅಂತ ಹೇಳಿದ್ರು. ಹಾಗೆ ಒಂದು ದಿವಸ ಅತ್ತರಿಗೆ ಪರಿಚಯ ಮಾಡಿದರು. ಹೋಗಿ ಅತ್ತರಿಗೆ ಪರಿಚಯ ಮಾಡಿದ ತಕ್ಷಣ ಅತ್ತರಿ ಫಸ್ಟ್ ಹೇಳಿದರು, ನೀವು ಸಾಧನ ಸ್ಕೂಲಲ್ಲಿ ನಿಲ್ತೀರಾ ಅಂತ ಕೇಳಿದರು. ನನಗೆ ಅರ್ಥ ಆಗಿಲ್ಲ, ಅಂದರೆ ಹೇಗೆ ಸರ್? ನೋಡಿ, ಇಲ್ಲಿ ಸೌಂಡ್ ಆಫ್ ಮ್ಯೂಸಿಕ್ ಇದೆ, ತಿಂಗಳಲ್ಲಿ ಒಂದು 10 ಪ್ರೋಗ್ರಾಮ್ ಅಟೆಂಡ್ ಆಗಿ, ಬಾಕಿ ಟೈಮಲ್ಲಿ ಸಾಧನ ಸ್ಕೂಲ್ ನಮ್ಮ ಸ್ಕೂಲಿಗೆ ನೀವು ಕೆಲಸ ಮಾಡಬೇಕು, ಆಮೇಲೆ ಸೌಂಡ್ ಆಫ್ ಮ್ಯೂಸಿಕ್ಗೂ ಕೆಲಸ ಮಾಡಲಿಕ್ಕೆ ಇರುತ್ತೆ ನಿಮಗೆ. ಆವಾಗ ಪ್ರೆಸ್ಸಲ್ಲಿ ನನಗೆ ಒಂದು 600 ರೂಪಾಯಿ ಸ್ಯಾಲರಿ ಕೊಡ್ತಾ ಇತ್ತು, ಮತ್ತು ಎಕ್ಸ್ಟ್ರಾ ಕೊಡ್ತಾಯಿದ್ರು ಅಣ್ಣ. ಇಲ್ಲಿ ನಿಮಗೆ 800 ರೂಪಾಯಿ ಸಂಬಳ ಕೊಡ್ತೀವಿ, ಊಟ ಕೊಡ್ತೀವಿ, ಮತ್ತು ಈ ಸೌಂಡ್ ಆಫ್ ಮ್ಯೂಸಿಕ್ ದುಡ್ಡು ನಿಮಗೆ, ಅದೆಷ್ಟು ಅವಾಗ ಲೆಕ್ಕಾಚಾರ ಆಗಿದೆ. ಅಲ್ಲಿಗಿಂತ 3 ಪಟ್ಟು ದುಡ್ಡು ಸಿಗುತ್ತಲ್ಲ ನನಗೆ ಇಲ್ಲಿ ಅಂತೇಳಿ ನಾನು ನನಗೆ 21 ದಿವಸ ಆಲೋಚನೆ ಮಾಡಿ ಕೊಡ್ತೀರಾ, ಆಲೋಚನೆ ಮಾಡಿ ಹೇಳ್ತೇನೆ ಸರ್. ಸರಿ, ಬಂದ ಅಣ್ಣನ ಹತ್ರ ಹೇಳಿದೆ ಈ ಥರ ಈ ಥರ ಅಂತ. ಹಾಂ, ನಿನ್ನ ಫೀಲ್ಡೇ ಅಲ್ವಾ, ನಿಮಗೆ ಆಗುತ್ತೆ ಅಂದರೆ ಹೋಗು. ಆಯಿತು, ನಾನು ಅಲ್ಲೇ ನಿಲ್ಲಕ್ಕೆ ಹೇಳಿದ್ದಾರೆ. ಆಯಿತು, ತೊಂದರೆ ಇಲ್ಲ ಅಂತ ಅವರು ತುಂಬ ಖುಷಿಯಾಗಿ ಒಪ್ಕೊಂಡ್ರು. ಬಂದು ಸೇರಿಕೊಂಡೆ. ಆದರೆ ಅಲ್ಲಿ ಬಂದು ಒಂದು 2 ವರ್ಷ ಆಗುವಷ್ಟೊತ್ತಿಗೆ ಅವರು ಏನೋ ಪ್ರಾಬ್ಲಮ್ ಆಯಿತು ಅಲ್ಲಿ, ಅವರಿಗೆ ಸ್ಟಾಫಿಗೂ ಮ್ಯಾನೇಜ್ಮೆಂಟಿಗೂ ಅದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವರು ಬಿಟ್ಟು ಹೋದರು. ಬಿಟ್ಟು ಹೋಗಿ ಅವರು ಹತ್ತಿರವರು ಅಲ್ಲಿಂದ ಬಿಟ್ಟು ಹೋದರು. ಅವರು ಬೇರೆ ಸಂಗೀತ ಗಂಗಾ ಅಂತ ಅವರು ಬೇರೆ ಸ್ವಲ್ಪ ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಆಚೆ ಅವರು ಶುರು ಮಾಡಿಕೊಂಡ್ರು.
ಆವಾಗ ಹತ್ತಿರವ್ರು ಏನು ಅಂದ್ಕೊಂಡ್ರು ಇರ್ಬೋದು ಬಹುಶಃ ರಮೇಶ್ ನನ್ನ ಜೊತೆ ಬರ್ತಾರೆ ಅಂತ. ಆದರೆ ಆ ಟೈಮಲ್ಲಿ ಆ 2 ವರ್ಷದಲ್ಲಿ ಹತ್ತಿರವರು ಒಂದು ನನ್ನನ್ನು ನಾನು ಹೇಳಿ ಈಗ ಅವರಿಲ್ಲ, ಇದ್ದಿದ್ದರೆ ಮಾತ್ರ ಇನ್ನೂ ಎಷ್ಟು ಹೆಸರು ಮಾಡ್ತಿದ್ದಾರೆ ಅಷ್ಟು ಹೆಸರು ಎತ್ತರಕ್ಕೆ ಹೋಗ್ತಿದ್ರು ಅವರು. ಬಟ್ ಅವರು ಅಕಾಲ ಮೃತ್ಯು, ಅವರು ಶೃಂಗೇರಿಯಲ್ಲಿ ಹೋಗಿ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ನದಿಯಲ್ಲಿ ನೀರುಪಾಲಾಗಿ ಹೋಗ್ಬಿಟ್ಟು. ಬಟ್ ಅವರು ಎಷ್ಟು ಚಾಲೆಂಜ್ ಅಂದರೆ ಅವರಿಗೆ ಅವ ಅಷ್ಟು ಅಲ್ಲಿವರೆಗೆ ನಾನು ಸಾಧನ ಸ್ಕೂಲ್ ಹೋಗೋವರೆಗೆ ನಾನು ಬರೀ ರಮೇಶ್ ಕೆ ರಮೇಶ್ ಅಷ್ಟೇ. ಅವರು ಒಂದು ಕಾರ್ಯಕ್ರಮ ಮಾಡಿದ್ರು, ಸಂಜೆ ಮಲ್ಲಿಗೆ ಅಂತ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದರು ಮಧುರ ಸಂಗೀತ ಅಂತ ಒಂದು ಸಂಸ್ಥೆ ಮುಖಾಂತರ. ಅಲ್ಲಿ ನನಗೆ ಹೇಳಿದರು ನಿಮ್ಮನ್ನು ಅಲ್ಲಿ ಅವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಹೌದ್ರಿ, ನಿಮ್ಮನ್ನು ಇಂಟ್ರೊಡ್ಯೂಸ್ ಅಲ್ಲಿ ಮಾಡಿದ್ರೆ ಕಟ್ಟ ರಮೇಶ್ ಅಂತ ಹೆಸರು ನಾನು ಇದು ಮಾಡಲ್ಲ, ಚೇಂಜ್ ಮಾಡಬೇಕು ನಿಮ್ಮ ಹೆಸರು ಅಂದರು. ಸರ್ ಏನು ಮಾಡ್ತೀರಿ ಅಂತ ಕೇಳಿದೆ. ನನಗೆ ರಮೇಶ್ ಅಂತ ಇರಬೇಕು, ನನ್ನ ತಂದೆ ಹೆಸರು ಅಟ್ಯಾಚ್ ಮಾಡಿದರೂ ಪರವಾಗಿಲ್ಲ ಅಂತ. ತಂದೆ ಹೆಸರೇನು? ಕೃಷ್ಣ, ರಮೇಶ್ ಕೃಷ್ಣ. ರಮೇಶ್ ಕೃಷ್ಣ ಬೇಡ, ಅದು ತುಂಬ ಇದ್ದಾರೆ, ಅದು ರೆಕಗ್ನೈಸ್ ಆಗಲ್ಲ ಅಂತ. ಸರಿ, ಅಷ್ಟೊತ್ತಿಗೆ ಮಂಜುಳಾ ಗುರುರಾಜ್ ಅವರು ಹೇಳಿದರು ನೀವು ಇರಲಿ ಚೆನ್ನಾಗಿದೆ, ಹೆಸರು ಚೇಂಜ್ ಮಾಡಿದರೆ ಚೆನ್ನಾಗಿರುತ್ತೆ ಅಂದರು. ಅವ್ರು ಹೇಳಿದ್ಮೇಲೆ ಅಂದರೆ ನನಗೆ ಏನೇ ಹೇಳೋಕ್ಕಾಗಲ್ಲ, ನನಗೆ ಇಲ್ಲ ಆಗೋದೇ ಇಲ್ಲ ಅಂತೇನು ಹೇಳೋಕ್ಕಾಗೋದಿಲ್ಲಲ್ಲ. ಕೊನೆಗೆ ಸರಿ, ಅದು ಅವರು ಸಸ್ಪೆನ್ಸ್ ಆಗಿರಲಿ ನಾವು ಅನೌನ್ಸ್ ಮಾಡ್ತೀವಿ ಅಂದರು. ಇಲ್ಲಿ ಸಾಧನ ಸ್ಕೂಲಲ್ಲಿ ನನಗೇನು ಕೆಲಸ ಅಂದರೆ ಸೌಂಡ್ ಆಫ್ ಮ್ಯೂಸಿಕ್ದು ಕೆಲಸ ಇದೆ, ಸಾಧನ ಸ್ಕೂಲ್ದು ಕೆಲಸ ಇದೆ, ಎಂಟ್ರಿ ಮಾಡೋದು, ಜಾಯಿನ್ ಮಾಡೋದು, ಅಡ್ಮಿಷನ್ ಮಾಡೋದು, ಮಧ್ಯದಲ್ಲಿ ನಾನು ಕಿವಿ ಕೊಡೋದು ಕ್ಲಾಸಿಗೆ. ನನಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ರೈಟ್ ಇಲ್ಲ, ಕ್ಲಾಸಲ್ಲಿ ಕಿವಿ ಕೊಡೋದು, ಜಸ್ಟ್ ಹೆಂಗೆ ಹೇಳಿಕೊಡ್ತಾರೆ ಹೇಗಿದೆ ಅಂತ, ಅಲ್ಲಿ ಕೂತ್ಕೊಳ್ಳಿಕ್ಕೆ ನನಗೆ ಅವಕಾಶ ಇಲ್ಲ. ಅಷ್ಟೊತ್ತಿಗಾಗಲೇ ನಾನು ಸುಮಾರು ಒಂದು 20 ಭಾವಗೀತೆ, ನಾನು ಭಾವಗೀತೆ ಅನ್ನೋದನ್ನು ಕೇಳಿದೆ ಅಲ್ಲಿ. ಅದುವರೆಗೆ ಭಾವಗೀತೆ ಅನ್ನೋ ಕಾನ್ಸೆಪ್ಟ್ ನನಗೆ ಇಲ್ಲ. ಕೇಳಬೇಕು ಅಂತ ಇದ್ದೆ. ಅತ್ರಿಯವ್ರ ಜೊತೆ ನಿಮ್ಮ ಪ್ಯಾಷನ್ ಇದ್ದದ್ದು ಸಿನಿಮಾ ಸಂಗೀತ, ಹೌದು, ಅತ್ರಿಯವರು ಭಾವಗೀತೆ, ಹೌದು. ಈ ಕಾಂಬಿನೇಷನ್ ಹೇಗೆ ಮುಂದುವರಿತು? ಅದೇ ಅಲ್ಲಿಂದ ನನಗೆ ಈ ಭಾವಗೀತೆ ಅನ್ನೋದು ಇದ್ದ ಭಾವಗೀತೆ ಅನ್ನೋ ಮಟ್ಟಕ್ಕೆ ಒಂದು ಇಂಟ್ರೆಸ್ಟ್ ಬಂತು. ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇತ್ತು ಅಂದರೆ ಒಂದೊಂದು ಭಾವಗೀತೆಗಳು ಅಷ್ಟು ಅದ್ಭುತವಾಗಿ ಇಷ್ಟ ಆಗ್ತಾ ಇತ್ತು ನನಗೆ. ಮಲೆಯಾಳಂ ಕೇಳಿದ್ದಕ್ಕೆ ಲೆಕ್ಕ ಇಲ್ಲ, ಬಟ್ ಇದೊಂಥರ ಡಿಫ್ರೆಂಟ್ ಅನ್ನೋ ಮಟ್ಟಕ್ಕೆ ಆ ಒಂದು 20-25 ಹಾಡುಗಳು ಹಾಗೆ ಕೇಳಿ ಕಲಿತೆ ನಾನು. ಕಲಿತ ಟೈಮಲ್ಲಿ ಅಲ್ಲಿ ಚಂದ್ರಿಕಾ ಭದ್ರನ್ ಅಂತ ಒಬ್ಬರಿದ್ದಾರೆ, ಅವರು ಹೇಳಿದರು ಅವರ ತಾಯಿ ಆಕಾಶವಾಣಿ ಆರ್ಟಿಸ್ಟು. ಅವರ ಮನೆಗೆಲ್ಲ ಹೋಗ್ತಾ ಇದ್ವಿ ನಾವು. ಆವಾಗ ನೀವು ಯಾಕೆ ಆಕಾಶವಾಣಿ ಗ್ರೇಡ್ ಮಾಡಬಾರ್ದು ಅಂತ ಅಂದರು. ಸರಿ, ನಾನು ಅದಕ್ಕೆಲ್ಲ ಆಗುತ್ತಾ ನನಗೆ ಅಂತ, ಏ ಆಗುತ್ತೆ ಒಂದು ಟ್ರೈ ಮಾಡ ಅಂತೇಳಿ ಹೇಳಿ, ನನಗೆ ಭಯ ಅತ್ರಿ ಹತ್ರ ಕೇಳಬೇಕಲ್ಲ, ಕೇಳಲಿಕ್ಕೆ ಭಯ, ಮಂಜುಳಾಗುರಾಜಿಗೆ ಕೇಳೋಕ್ಕೆ ಭಯ. ಕೊನೆಗೆ ನಾನೇನು ಹೇಳಿದೆ, ನಾನು ಹೇಳಿದರೆ ಪರ್ಮಿಷನ್ ಈಗ ಸಿಗೋದಿಲ್ಲ ಅಂತ ಒಂದು ಮನಸ್ಸಲ್ಲಿ ಇತ್ತು ನನಗೆ. ಹಾಗೆ ಯಾರಿಗೂ ಹೇಳಿದೆ, ಚಂದ್ರಿಕಾ ಒಬ್ಬರಿಗೆ ಗೊತ್ತು ನಾನು ಆಕಾಶವಾಣಿ ಗ್ರೇಡ್ಗೆ ಅಪ್ಲೈ ಮಾಡಿದ್ದೀನಿ ಅಂತ. ಸರಿ, ಎಲ್ಲ ಹಾಗೆ ನನಗೆ ಸೋಮವಾರ ರಜೆ, ಅಲ್ಲಿ ಸೋಮವಾರನೇ ನನಗೆ ಆಡಿಷನು ಬಂತು. ಸರಿ, ನಾನು ಅವತ್ತು ಬೆಳಗ್ಗೆ ಬೇಗ ರೆಡಿಯಾಗಿ ನಾನು ಆಕಾಶವಾಣಿಗೆ ಹೋದೆ. ಆಕಾಶವಾಣಿಗೆ ನಂದು 10:30 ಇತ್ತು. ನಾನು ಆಕಾಶವಾಣಿ ಒಳಗೆ ಹೋಗಿ ನನ್ನ ಆಡಿಷನ್ ಹಾಡುಗಳನ್ನು ಮುಗಿಸಿ ಹೊರಗಡೆ ಬರಬೇಕಾದ್ರೆ ಅತ್ರಿ, ಪಾಲ್ಗೊಣ, ಚಂದ್ರಿಕೆ, ಈ ಸಾಧನ ಸ್ಕೂಲ್ 20-25 ಮಂದಿ ಅಲ್ಲಿದ್ದಾರೆ ಆಡಿಷನ್ಗೆ, ನನಗೆ ಗೊತ್ತೇ ಇಲ್ಲ. ಅವರಿಗೆ ಯಾರಿಗೂ ನಾನು ಅಪ್ಲೈ ಮಾಡಿರೋದು ಗೊತ್ತಿಲ್ಲ. ಸರಿ, ನಾನು ಅಷ್ಟೊತ್ತಿಗೆ ಅತ್ರಿ, ಹಾಂ ಏನ್ರಿ, ಆಡಿಷನ್ಗೆ ಬಂದ್ರಾ? ಅಂದರೆ ನನ್ನ ಹತ್ರ ಹೇಳದೆ ನೀನು ಬಂದಿದ್ಯಾ, ಇದು ಸರಿನಾ ಅನ್ನೋ ಮಟ್ಟಕ್ಕೆ ಒಂದು ಫೀಲ್ ಇತ್ತು ಅವರಿಗೆ. ಅದು ತಪ್ಪು ಕೂಡ, ಅವರು ಅವ್ರ ಹತ್ರ ಹೇಳಿ ಬರ್ಬೋದಿತ್ತು ನನಗೆ, ಬಟ್ ನನಗೆ ಯಾಕೋ ಒಂದು ನನ್ನ ಮನಸ್ಸಿಗೆ ಆ ಥರ ಅನಿಸ್ತು. ಹಾಗೆ ಕೊನೆಗೆ ಆಡಿಷನ್ ಆಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ಫಸ್ಟ್ ಬಂದ ತಕ್ಷಣ ಬನ್ನಿರಿ ಇಲ್ಲಿ ಅಂತ ಹೇಳಿ. ಸರಿ, ಹೋದೆ. ಯಾಕ್ರಿ, ನಾನು ಬೇಡ ಅಂತಿದ್ದ, ನೀವು ಹೋದರೆ ಯಾಕೆ ಹೇಳಿಲ್ಲ ನೀವು ಅಂತ. ಸರ್, ನನಗೆ ಏನಿಲ್ಲ ಸರ್, ತಪ್ಪು ತಿಳ್ಕೊಬೇಡಿ, ನನಗೆ ಒಂದು ನೀವೆಲ್ಲ ಬರೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಪ್ಲಸ್ ಆಡಿಷನ್ ಅನ್ನೋದು ಅದು ಪರೀಕ್ಷೆ, ಪಾಸ್ ಆದರೆ ಓಕೆ, ಫೈಲ್ ಆದರೆ ಒಂದು ಇನ್ಸಲ್ಟ್ ಅಲ್ವಾ? ನಾನು ಪ್ರಾಕ್ಟಿಕಲ್ ಆಗಿ ನಾನು ಯಾವುದು ಕಲ್ತಿಲ್ಲ, ಸುಮ್ಮನೆ ನೀವು ಹೇಳಿಕೊಡೋದನ್ನು ಕೇಳಿ ಕಲ್ತ್ಕೊಂಡು ಹೋಗಿ ಅಲ್ಲಿ ಹಾಡಿದ್ದೀನಿ ಸರ್ ಅಷ್ಟೇ ಅಂತ. ಕೊನೆಗೆ ಒಂದು 20-25 ರಿಸಲ್ಟ್ ಬಂತು. ಸಾಧನ ಸ್ಕೂಲಿಂದ ಯಾರೆಲ್ಲ ಹೋಗಿದ್ದಾರೆ ಅವ್ರು ಯಾರೂ ಪಾಸ್ ಆಗಿಲ್ಲ, ನಾನು ಪಾಸ್ ಆಗಿದ್ದೀನಿ. ಅದಾದ ರಿಸಲ್ಟ್ ಬಂದ ತಕ್ಷಣ ಅವರಿಗೆಲ್ಲ ಸ್ವಲ್ಪ ಇದಾಯಿತು. ಸೊ ರಿಸಲ್ಟ್ ಬಂದ ತಕ್ಷಣ ಮಂಜುಳಾ ಗುರುರಾಜ್ ಅವರು ಕರೆಸಿ, ನೀವು ನೋಡಿ ಈಗ ಯಾವತ್ತು ಹೇಳಿ ಹೋಗಿರ್ತೀರಿ, ಇನ್ನೂ ಖುಷಿ ಆಗ್ತಿತ್ತು ನಮಗೆ. ಬಟ್ ಇಷ್ಟು ಮಂದಿ ಕ್ಲಾಸಲ್ಲಿ ಕೂತು ಕಲಿತು ಹೋದವರು, ನೀವು ಕಲಿಯೋದೇ ಹೋಗಿ ಗೆದ್ದ್ರಲ್ಲ, ಅದು ಖುಷಿ ನನಗೆ ಅಂತೇಳಿ ಅವರು ಅಪ್ರಿಷಿಯೇಟ್ ಮಾಡಿದ್ರು. ಹಾಗೆ ಅದೊಂದು ಆಕಾಶವಾಣಿ ಗ್ರೇಡ್, ಬಿ ಗ್ರೇಡ್ ನನಗೊಂದು ಸಿಕ್ತು ಅಲ್ಲಿಂದ. ಸಾಧನಾ ಸ್ಕೂಲಲ್ಲಿ ನಾನು ಸಂಪಾದನೆ ಮಾಡಿದ್ದು ಹೇಳಬೇಕಂದ್ರೆ ಅದೊಂದೇ, ಯಾವುದೇ ಪ್ರೋಗ್ರಾಮ್ಗೆ ನನಗೆ ಅವ್ರು ಕರೆದೂ ಇಲ್ಲ, ನನಗೆ ಇನ್ವಿಟೇಷನ್ ಇಲ್ಲ. ನಾನೇ
ಉಡುಪಿಗೆ ನನ್ನ ಕೈಯಿಂದ ದುಡ್ಡಾಕಿ ಹೋಗಿ ಸ್ಟೇಜಲ್ಲಿ ಹಾಡಿದ್ದೀನಿ ಸೌಂಡ್ ಆಫ್ ಮ್ಯೂಸಿಕಲ್ಲಿ. ಅಂದರೆ ಹೇಳೋದು ನನಗೆ ಅವರು ಹಾಡಿಸಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಆಗಿರಲ್ಲ, ಬಟ್ ನನಗೆ ಅವಕಾಶ ಕೊಟ್ಟಿಲ್ಲ ಅಲ್ಲಿ ಆಟ ಒಂದು ಪ್ರೋಗ್ರಾಮಲ್ಲೂ ಕೊಟ್ಟಿಲ್ಲ. ನಾನೇ ಫ್ರೀ ಇದ್ದ ದಿವಸ ನಾನೇ ಹೋಗಿ ಅಲ್ಲಿ ಲೋಕಲಲ್ಲಿ ಇದ್ರೆ ಪ್ರೋಗ್ರಾಮಲ್ಲಿ ಹಾಡ್ತಿದ್ದೆ ಹೊರತು ನನಗೆ ಅವಕಾಶ ಅಲ್ಲಿ ಕೊಟ್ಟಿಲ್ಲ. ಕೊಟ್ಟದೆಲ್ಲ ನಾನಾಗಿ ಹೋಗಿ ಗಿಟ್ಟಿಸ್ಕೊಂಡದ್ದು ಅಷ್ಟೇ. ಅದಾಗಿ ಮತ್ತೆ ಹತ್ತಿರವರಲ್ಲಿಂದ ಹೋಗೋ ಟೈಮಲ್ಲಿ ಮಂಜುಳವರು ಹೇಳಿದರು, ನೀವು ಇದೇ ಥರ ದಿಢೀರಂತ ಹೋದರೆ ಕಷ್ಟ ಆಗುತ್ತೆ, ನೀವು ಈ ಥರ ಏನಾದರೂ ಪ್ಲ್ಯಾನ್ ಮಾಡಲಿಕ್ಕಿದ್ರೆ ನನಗೆ ಒಂದು ತಿಂಗಳು ಮುಂಚೆ ಹೇಳಬೇಕು ಅಂದರು. ಅದೇನಾಯಿತು ನನಗೆ ಅದು ಯಾಕೆ ಹಿಂಗೆ ಹೇಳಿದರು, ನಾನು ಹತ್ತಿರ ಜೊತೆ ಹೋಗೋ ಪ್ಲ್ಯಾನನ್ನು ಮಾಡಿ ಇವರು ಅಷ್ಟೊತ್ತಿಗೆ ಇವರು ತಿಳ್ಕೊಂಡಿದ್ರು ಹಾಗೆ ನಾನು ಹತ್ತಿರ ಜೊತೆ ಹೋಗ್ತೀನಿ ಅಂತ, ಹತ್ತಿರವರು ತಿಳ್ಕೊಂಡಿದ್ರು ನಾನು ಅವ್ರ ಜೊತೆ ಇರ್ತೀನಿ ಅಂತ. ಆದರೆ ನಾನು ಅಷ್ಟೊತ್ತಿಗೆ ಹತ್ತಿರ ಹೋಗುವಾಗಲೇ ನಾನು ಡಿಸೈಡ್ ಮಾಡಿದೆ ಇಲ್ಲಿಂದ ಬಿಟ್ಟರೆ, ಯಾಕಂದರೆ ಅಲ್ಲಿಗೆ 5 ವರ್ಷ ಆಯಿತು ನಾನು ಬಂದು, 89 ಬಂದೆ, 94 ಅಷ್ಟೊತ್ತಿಗೆ ನಾನು ಡಿಸೈಡ್ ಮಾಡಿ ಬೇಡ ನನಗೆ ಇದು 5 ವರ್ಷ ಇದ್ದು ನಾನು ಇದು ಈ ನನ್ನ ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕಾಗಿಲ್ಲಲ್ಲ, ನನ್ನ ಮತ್ತೆ ಊರಿಗೆ ಹೋಗೋಣ, ನೇಯ್ಗೆ ಆರ್ಕೆಸ್ಟ್ರಾ ಬಿ ಡಿ ಎಲ್ಲವೂ ಇದೆ, ನನಗೆ ಜೀವನ ಮಾಡೋಕ್ಕೆ ಸಾಕು ಅಂತೇಳಿ ಡಿಸೈಡ್ ಮಾಡಿ ಮಂಜುಳ ಅವರಿಗೆ ಒಂದು ದಿವಸ ಹೇಳಿದೆ ನಾನು, ಮೇಡಮ್ ನಾನು ಇನ್ನೊಂದು ತಿಂಗಳು ಇರ್ತೀನಿ, ನೀವು ಹೇಳಿದಿರಿ ಮುಂಚೆ ಇದ್ದಕ್ಕಿದ್ದಕ್ಕೆ ಬಿಡೋದು ಬೇಡ ಅಂತ ಹೇಳಿದ ಕಾರಣ ನಾನು ಹೇಳ್ತಾಯಿದ್ದೀನಿ, ಇವಾಗ ಇನ್ನು 2 ತಿಂಗಳು ಇರ್ತೀನಿ ಅಷ್ಟೊತ್ತಿಗೆ ಯಾರಾದರೂ ವ್ಯವಸ್ಥೆ ಮಾಡಿ. ಅದೇ ಲಾಸ್ಟ್ ಅಲ್ಲಿವರೆಗೆ ಇದ್ದ ಮಂಜುಳ ಗುರುರಾಜವರು ಮತ್ತೆ ಮಾತಾಡೋಗ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದರು. ಮತ್ತು ಅವರ ಬ್ರದರು ಗುರುರಾಜ್ ಅವರು ಎಲ್ಲರೂ ತುಂಬ ಹೇಳಿದರು, ನೀವು ಇಲ್ಲಿ ನಿಲ್ಲಿ ಅದು ಮಾಡ್ತೀವಿ, ಸಂಬಳ ಜಾಸ್ತಿ ಮಾಡ್ತೀವಿ, ನೀವು ಬಿಟ್ಟೋದ್ರೆ ಕಷ್ಟ ಅದೆಲ್ಲ ಹೇಳಿದರು. ಬಟ್ ನನಗೆ ಅವರ ಕಷ್ಟಕ್ಕೆ ನಾನು ಇದಾಗುತ್ತೆ, ನನ್ನದು ನನ್ನ ಆಸೆ ಈಡೇರಬೇಕಲ್ವಾ, ಅದು ತುಂಬ ನೋವಿತ್ತು ನನಗೆ. ಅಂಥ ಫೇಮಸ್ ಇನ್ಸ್ಟಿಟ್ಯೂಟಲ್ಲಿ ಇದ್ದು, ಅಂಥ ಆರ್ಕೆಸ್ಟ್ರಾದಲ್ಲಿ ಇದ್ದು, ಅಂಥ ಮಂಜುಳ ಗುರುರಾಜವರ ಆಶೀರ್ವಾದ ಇದ್ದು, ಯಾವುದು ನನಗೆ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಆಗಿಲ್ಲ ಅಂದರೆ ಅವ್ರ ತಪ್ಪು ಅಂತಲ್ಲ, ಅವರು ಅವರ ಕಡೆಯಿಂದ ಮಾಡೋಷ್ಟು ಸಪೋರ್ಟ್ ಮಾಡಿದರೆ, ಆದರೆ ನನ್ನ ಕಡೆಯಿಂದ ನನಗೇನು ಮಾಡೋಕ್ಕಾಗಿಲ್ವಲ್ಲ ಅಂತೇಳಿ ಒಂದು ಬೇಜಾರನ್ನು ನಾನು ಡಿಸೈಡ್ ಮಾಡಿ ಹೇಳಿದ್ದು. ಸೊ ಮತ್ತು ಆ ಒಂದು ತಿಂಗಳಾಗೋಷ್ಟೊತ್ತಿಗೆ ಡಿಸೈಡ್ ಆಯಿತು, ನಾನು ನನ್ನದೆಲ್ಲ ಪ್ಯಾಕೇಜ್ ಮಾಡಿಕೊಂಡು ಈಚೆ ಬರಬೇಕಾದ್ರೆ ಹತ್ತಿರ ಹೇಳಿ ಕಳಿಸಿದ್ದಾರೆ, ರಮೇಶ್ ಅಲ್ಲಿಂದ ಬಿಡೋ ದಿವಸ ಇಲ್ಲಿ ಬರಲಿಕ್ಕೆ ಹೇಳು ಅಂತ. ಸರ್ ಮತ್ತೆ ಹೇಗೂ ಹೇಳಿದಾರಲ್ಲ, ಒಮ್ಮೆಗೆ ಈ ಲಗೇಜ್ ಇಡಬೇಕಲ್ಲ, ಈ ಬ್ಯಾಗನ್ನು ತಗೊಂಡಾಗ ಅಲ್ಲಿಟ್ಟೆ.